ನರೇಂದ್ರ ಮೋದಿ ದೇವರ ಭಕ್ತ, ರಾಹುಲ್ ಗಾಂಧಿ ಎಲೆಕ್ಷನ್ ಭಕ್ತ, ನರೇಂದ್ರ ಮೋದಿ ದೇವರ ಕಷ್ಟಪಟ್ಟು ಪಂಚೆ ಕಟ್ಕೊಂಡು ಅಂತಲ್ಲಿ ಎರಡೆರಡು ಬೆಲ್ಟ್ ಹಾಕೋತಾರೆ. ನಾನು ಬೆಲ್ಟ್ ಹಾಕೊಂಡಿಲ್ಲ, ಬೆಳಿಗ್ಗೆ ಕಟ್ಟಿದ್ದು ಇನ್ನೂ ಬಿಟ್ಟಿಲ್ಲ ಪಂಚೆ. ನಾನು ಬೆಳಿಗ್ಗೆ ಕಟ್ಟಿದ್ದು ಇನ್ನೂ ಬಿಟ್ಟಿಲ್ಲ. ವಯನಾಡ್ನಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದಾರೆ, ನಡಿಯಕ್ಕಾಗಲ್ಲ ಮನುಷ್ಯನಿಗೆ. ಬಫೂನ್ ನಡ್ದಂಗೆ, ಜೋಕರ್ ನಡ್ದಂಗೆ ನಡೀತಾರೆ. ತಿರುಪತಿ ದೇವಸ್ಥಾನದಲ್ಲಿ ಪಂಚೆ ಕಟ್ಕೊಂಡು ಓಡಾಡ್ತಾ ಇದಾರೆ, ಅಲ್ಲಿ ಹಿಡ್ಕೋತಾರೆ ಇಲ್ಲಿ ಹಿಡ್ಕೋತಾರೆ, ಗೊತ್ತಿಲ್ಲ ಅಂತಲ್ಲಿ. ಯಾಕೆ? ಎಲೆಕ್ಷನ್ ಭಕ್ತರಾದ್ರೆ ಹಿಂಗೆ ಆಗುತ್ತೆ, ದೇವರ ಭಕ್ತರಾದ್ರೆ ಇಂಥ ಪರಿಸ್ಥಿತಿ ಬರಲ್ಲ. ನಿಮ್ಗೆ ಯಾರಿಗಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಪಂಚೆ ಕಟ್ಟಿದ್ರೆ ಅಲ್ಲಿ ಇಲ್ಲಿ ಹಿಡ್ಕೋಬೇಕು ಅನ್ಸುತ್ತಾ? ಎರಡೆರಡು ಬೆಲ್ಟ್ ಕಟ್ಕೋಬೇಕು ಅನ್ಸುತ್ತಾ? ಇನ್ಯಾರಾದ್ರೂ ಒಬ್ಬ ನಿಮಗೆ ಸಹಾಯ ಮಾಡಬೇಕು ಅನ್ಸುತ್ತಾ? ಯಾಕಾಗಲ್ಲ ಅಂದ್ರೆ ನೀವು ದೇವರ ಭಕ್ತರು. ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ನೋಡಿ, ಪ್ರಿಯಾಂಕಾ ಗಾಂಧಿ ಅಂತೇಳಿ ಒಂದ್ ಆರು ತಿಂಗಳು ಹಿಂದಿನ ಫೋಟೋಗಳು ನೋಡಿ, ಈಗಿನ ಫೋಟೋಗಳು ನೋಡಿ ಅಂತೇಳಿ. ಆರು ತಿಂಗಳು ಹಣನಲ್ಲಿ ಏನು ಇಲ್ಲ ಗಂಡ ಇದ್ರು ಕೂಡ. ಆದ್ರೆ ಈಗ ಎಲೆಕ್ಷನ್ ಬಂದಿದೆ, ಏನ್ ದೊಡ್ಡ ದೊಡ್ಡ ತಿಲಕ, ಏನ್ ದೊಡ್ಡ ದೊಡ್ಡ ಬಿಂದೆ, ಏನ್ ದೊಡ್ಡ ದೊಡ್ಡ ಗಂಧ, ಏನ್ ದೊಡ್ಡ ದೊಡ್ಡ ಕುಂಕುಮ. ಯಾಕ ಸ್ವಾಮಿ ನಾಟಕ? ಆಗಿಲ್ದಿದ್ರೆ ಈಗಲೂ ಬೇಡ, ಆಗಿಲ್ದಿದ್ರೆ ಈಗಲೂ ಬೇಡ, ಆರಾಮಾಗಿರಿ ನಾಸ್ತಿಕರು ಅಂತ ಹೇಳ್ಕೊಳ್ಳಿ ಅಂತಾರೆ, ಏನು ಚಿಂತೆ ಇಲ್ಲ. ಆದ್ರೆ ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ನಿಲ್ಬೇಕು ಅಂದ್ರೆ ಹಣೆ ಕುಂಕುಮ ಬಂದ್ಬಿಡುತ್ತೆ, ಕೇರಳದಲ್ಲಿ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಹೇಳಿದ್ರೆ ಬ್ರಹ್ಮಗಿರಿ ದೇವಸ್ಥಾನ ಅದ ನೆನಪಾಗ್ಬಿಡುತ್ತೆ. ಆದ್ರೆ ನರೇಂದ್ರ ಮೋದಿ ಆ ತರ ಎಲೆಕ್ಷನ್ ಭಕ್ತರಲ್ಲ, ಅವ್ರ ದೈವ.